ಗುಡ್ ಮೋದಿಗೆ ಮಾರ್ನಿಂಗ್. ಇಂದು ಈ ಒಂದು ವಿಡಿಯೋದಲ್ಲಿ ನಾನು ಬಹಳ ಸೀರಿಯಸ್ ಆಗಿರುವಂತಹ ಒಂದು ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಏನು ಅಂದರೆ, ಇವತ್ತಿನ ಒಂದು ಕಾಲಮಾನದಲ್ಲಿ ತುಂಬ ಜನ ಹೆಣ್ಣು ಮಕ್ಕಳು ಮತ್ತು ಸಣ್ಣ ಮಕ್ಕಳು ಅನುಭವಿಸುತ್ತಿರುವ ಒಂದು ದೊಡ್ಡ ಸಮಸ್ಯೆ ಅಂದರೆ ಅದು ಅನೀಮಿಯಾ. ಏನಿದು ಅನೀಮಿಯಾ ಅಂದರೆ, ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ನಿನ ಕೊರತೆ. ಹಿಮೋಗ್ಲೋಬಿನ್ ಅಂದರೆ, ಹಿಮೋ ಅಂದರೆ ಐರನ್, ಅಂದರೆ ನಮ್ಮ ರಕ್ತದಲ್ಲಿ ಕಬ್ಬಿಣಾಂಶದ ಕೊರತೆ, ಹಾಗೂ ಗ್ಲೋಬಿನ್ ಅಂದರೆ ಪ್ರೋಟೀನ್. ಯಾವಾಗ ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ನ ಕೊರತೆ ಅಂದರೆ ಕಬ್ಬಿಣಾಂಶದ ಮತ್ತು ಪ್ರೋಟೀನ್ನ ಕೊರತೆ ಉಂಟಾಗುತ್ತದೋ, ಆವಾಗ ಈ ಒಂದು ಅನೀಮಿಯಾ ಒಂದು ಅಂತಹ ಒಂದು ಕಾಯಿಲೆ ಪ್ರಾರಂಭ ಆಗ್ತದೆ. ಇದು ಅತಿ ಹೆಚ್ಚು ಕಾಣಿಸ್ಕೊಳ್ಳುವಂಥದ್ದು ಹೆಣ್ಣು ಮಕ್ಕಳಲ್ಲಿ ಮತ್ತು ಸಣ್ಣ ಮಕ್ಕಳಲ್ಲಿ. ಹಾಗಾದರೆ ಸೊ ಈ ಒಂದು ಸಮಸ್ಯೆ ಬಂದಾಗ ರಕ್ತದಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗ್ತದೆ. ಇದರಿಂದ ಏನೆಲ್ಲ ಆಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಅತಿ ಹೆಚ್ಚು ಸುಸ್ತಾಗುವಂಥದ್ದು, ಆಯಾಸ, ನಿರುತ್ಸಾಹ, ಹಾಗೆ ನಿಮ್ಮ ಕೈಗಳು ಹಳದಿ ಬಣ್ಣಕ್ಕೆ ಬದಲಾಗ್ತಾ ಹೋಗುವಂಥದ್ದು, ಹಾಗೆ ನಿಮ್ಮ ಹೃದಯದ ಬಡಿತ ಸರಿಯಾದ ರೀತಿಯಲ್ಲಿ ಇರದಲ್ಲ, ಇರ್ರೆಗ್ಯುಲರ್ ಹಾರ್ಟ್ ಬೀಟ್ಸ್ ಅಂತ ಕರಿತೀವಿ, ಸರಿಯಾದ ರೀತಿಯಲ್ಲಿ ಹೃದಯದ ಬಡಿತ ಇರೋದಿಲ್ಲ, ಹಾಗೆ ಉಸಿರಾಟದ ತೊಂದರೆ, ಉಸಿರಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ, ಹಾಗೆ ತಲೆ ತಿರುಗುವಂಥದ್ದು, ತಲೆ ಸುತ್ತು ಬರುವಂಥದ್ದು, ಲೈಟಾಗಿ ತಲೆ ನೋವು ಕೂಡ ಬರುವಂಥದ್ದು, ಹಾಗೆ ನಮ್ಮ ಕೈ ಕಾಲುಗಳೆಲ್ಲ ಕೂಡ ಶೀತಕ್ಕೆ ಒಳಗಾಗುವಂಥದ್ದು ಅಥವಾ ಚಳಿ ಚಳಿ ಅನಿಸುವಂಥದ್ದು, ಹಾಗೆ ಚೆಸ್ಟ್ ಪೈನನ್ನು ಅನುಭವಿಸುವಂಥದ್ದು. ಇವತ್ತು ನೋಡ್ತಾ ಹೋಗೋದಾದರೆ ಇಡೀ ಭಾರತದಲ್ಲಿ 53% ಅಷ್ಟು ಯಾರೆಲ್ಲ ಹೆಣ್ಣು ಮಕ್ಕಳು 8 ರಿಂದ 59 ವರ್ಷದ ಏಜ್, ಈ ಒಂದು ಏಜ್ ಒಳಗಡೆ ಯಾರೆಲ್ಲ ಹೆಣ್ಮಕ್ಕಳು ಬರ್ತಾರೋ ಅದರಲ್ಲಿ 53% ಜನ, ಅಂದರೆ ಇಬ್ಬರಲ್ಲಿ ಒಬ್ಬರಿಗೆ ಖಂಡಿತ ಈ ಒಂದು ಐರನ್ ಡಿಫಿಷಿಯನ್ಸಿ ಅಥವಾ ಅನೀಮಿಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅದಕ್ಕಿಂತ ಭಯಾನಕ ಸತ್ಯಾಂಶ ಏನು ಅಂತ ನೋಡೋದಾದರೆ, ಪ್ರೈಮರಿ ಸ್ಕೂಲ್ ಚಿಲ್ಡ್ರನ್ಸ್ ಅಂತ ನಾವೇನು ಹೇಳ್ತೀವಿ, ಪ್ರಾಥಮಿಕ ಶಿಕ್ಷಣವನ್ನು ಪಡ್ಕೊಳ್ತಿರುವಂಥ ಮಕ್ಕಳಲ್ಲಿ 40% ಮಕ್ಕಳಲ್ಲಿ ಇವತ್ತು ಈ ಒಂದು ಐರನ್ ಡಿಫಿಷಿಯನ್ಸಿ ಅನೇಮಿಯ ಸಮಸ್ಯೆಯಿಂದ ಕೊರತೆಯಿಂದ ಬಳಲ್ತಾ ಇದ್ದಾರೆ. ಹಾಗಾದರೆ ಈ ಸಮಸ್ಯೆಗೆ ಪರಿಹಾರವಾದರೂ ಏನು? ಸೊ ನಿಜವಾಗಲೂ ನಿಮ್ಮ ಮಕ್ಕಳು ಆರೋಗ್ಯವಾಗಿರಬೇಕು, ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಅಥವಾ ನೀವು ಆರೋಗ್ಯವಾಗಿರಬೇಕು ಅನ್ನೋದಾದರೆ, ಸಲಹೆ ನಿಜವಾಗ್ಲೂ ನಿಮಗೆ ಬೇಕೇ ಬೇಕು ಅನ್ನೋದಾದರೆ ನಮ್ಮನ್ನು ಸಂಪರ್ಕಿಸಿ. ಥ್ಯಾಂಕ್ ಯು ಸೋ ಮಚ್.